प्रचलित लय जल विहरण शाश्वत सुखमय मीन हे भव मम शरणम शुभतम कथशय परम सदोदित जगदेक कारण रम 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 सुखमय मीन अंदर अल्ली एन हेळिद्रु हिंदे मत्स्य करूप अंद्रु आनंद रूप अंत इल्ली सुखमय अंद्रु अदर व्याख्यान इल्ली माड्तारे अवरु ನಾನು ಅದನ್ನು ಹೇಳಿದ್ದೆ ಅಲ್ಲಿ ಮತ್ಸ್ಯಕರೂಪ ಲಯೋದ ವಿಹಾರಿನ್ ಕ ಅಂದ್ರೆ ಆನಂದ ರೂಪ ಅದನ್ನೇ ಇದು ಸುಖಮಯ ಅಂತದ್ದು ಪ್ರಚಲಿತ ಲಯ ಜಲ ವಿಹಾರ ಅಲ್ಲಿ ಲಯೋದ ವಿಹಾರಿನ್ ಅಂತ ಹೇಳಿದ್ರು ಅದನ್ನೇ ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣಂ ಪ್ರಚಲಿತ ಲಯ ಜಲ ವಿಹರಣ ಪ್ರಚಲಿತ ಅಂದ್ರೆ ಉಕ್ಕಿ ಹರಿಯುವ ಅಂತ ಸ್ತಬ್ಧವಾದದ್ದಲ್ಲ ಪ್ರಚಲಿತವಾದದ್ದು ಅಂದ್ರೆ ಹೀಗೆ ಬಿರುಗಾಳಿ ಬಂದಾಗ ಮೊನ್ನೆ ತೋರಿಸಿದ್ರಲ್ಲ ಸಮುದ್ರ ಹೇಗೆ ಮೇಲಕ್ಕೆ ಚಿಮ್ಮುತ್ತೆ ಹಾಗೆ ರಭಸವಾಗಿ ಮೇಲಕ್ಕೆ ಚಿಮ್ಮುವ ಉಲ್ಲೋಲ ಕಲ್ಲೋಲವಾದ ಅಂತ ಹೇಳ್ತೇವಲ್ಲ ಅದನ್ನು ಕೆಲವರು ಅಲ್ಲೋಲ ಕಲ್ಲೋಲ ಅಂತಾರೆ ಅದು ಅಲ್ಲ ಅಲ್ಲೋಲ ಕಲ್ಲೋಲ ಅಲ್ಲವೇ ಅಲ್ಲ ಉಲ್ಲೋಲ ಕಲ್ಲೋಲ ಅಂತ ಶಬ್ದ ಅದು ಅಲ್ಲೋಲ ಕಲ್ಲೋಲ ಆಯ್ತು ಅಂದ್ರೆ ಏನು ಏನಾಯ್ತೋ ನನಗೆ ಗೊತ್ತಿಲ್ಲ ಅಲ್ಲೋಲ ಅಂದ್ರೆ ಏನು ಕಲ್ಲೋಲ ಅಂದ್ರೆ ತೆರೆ ಅದು ಉಲ್ಲೋಲ ಅಂದ್ರೆ ಅಪ್ಸೆಟ್ ಆಗೋದು ತೆರೆಗಳು ಮೇಲಿಂದ ಮೇಲೆ ಅಪ್ಪಳಿಸಿದರೆ ಅದನ್ನ ಉಲ್ಲೋಲ ಕಲ್ಲೋಲ ಅಂತಾರೆ ಅದೇ ಅಲ್ಲೋಲ ಕಲ್ಲೋಲ ಅಂತ ಒಂದು ಶಬ್ದವೇ ಇಲ್ಲ ಅಂದ್ರೆ ಉಂಟು ಜನರ ಬಾಯಲ್ಲಿ ಉಂಟು ಏನು ಮಾಡೋದು ಇಲ್ಲದಿದ್ರು ಶಬ್ದ ಕೋಶದಲ್ಲಿದ್ರೆ ಜನರ ಬಾಯಲ್ಲಿ ಉಂಟಲ್ಲ ಅದು ಕೆಲವೆಲ್ಲ ಅಕಾರಕ್ಕೆ ಉಕಾರ ಆಗತ್ತೆ ಉಕಾರಕ್ಕೆ ಅಕಾರ ಆಗತ್ತೆ ಈಗ ಉಲ್ಲೋಲ ಹೋಗಿ ಅಲ್ಲೋಲ ಆಯ್ತು ಉಕಾರಕ್ಕೆ ಅಕಾರ ಬಂತು ಹಾಗೆ ಅಂಗುಷ್ಠ ಹೋಗಿ ಉಂಗುಷ್ಠ ಆಗಿಬಿಟ್ಟಿದೆ ಅಕಾರ ಕುಕಾರ ಇದನ್ನ ಜನರು ತಾವೇ ಸೃಷ್ಟಿ ಮಾಡೋದು ಭಾಷೆಯನ್ನ ಅಂಗುಷ್ಠ ಅಂದ್ರೆ ಉಂಗುಷ್ಠ ಅಂತಾರೆ ಅಲ್ಲೋ ಉಲ್ಲೋಲ ಇದ್ದಲ್ಲಿ ಅಲ್ಲೋಲ ಅಂತಾರೆ ಅಕಾರ ಇದ್ದಲ್ಲಿ ಉಕಾರ ಉಕಾರ ಇದ್ದಲ್ಲಿ ಅಕಾರ ಇದು ಇದು ಮನುಷ್ಯರ ವ್ಯಾಕರಣ ಮನುಷ್ಯರ ಬಾಯಿ ಸ್ವತಃ ನಿರ್ಮಾಣ ಮಾಡತಕ್ಕಂಥ ವ್ಯಾಕರಣಗಳು ನೈ ಪ್ರಚಲಿತ ಅಂದ್ರೆ ಉಲ್ಲೋಲ ಕಲ್ಲೋಲವಾದ ತೆರೆಗಳು ಅಪ್ಪಳಿಸಿಕೊಂಡು ಮೇಲಿಂದ ಮೇಲೆ ಹೀಗೆ ವಿಕ್ಷಿಪ್ತವಾದ ಪ್ರಕ್ಷುಬ್ಧವಾದ ಸಮುದ್ರ ಅಂತ ಹೇಳ್ತೇವೆ ಸಮುದ್ರ ಪ್ರಕ್ಷುಬ್ಧವಾಯಿತು ಪ್ರಚಲಿತ ಅಂದ್ರೆ ಪ್ರಕ್ಷುಬ್ಧ ಅಂತ ಪ್ರಚಲಿತವಾದ ಲಯಜಲ ಪ್ರಳಯದ ನೀರು ಪ್ರಳಯ ನೀರು ಅಂತಂದ್ರೆ ಇದು ಬ್ರಹ್ಮ ಪ್ರಳಯ ಅಲ್ಲ ಮಹಾಪ್ರಳಯವೂ ಅಲ್ಲ ದಿನಪ್ರಳಯವೂ ಅಲ್ಲ ಇದು ಮನ್ವಂತರ ಪ್ರಳಯ ಅದನ್ನು ಹೇಳಿದಾರೆ ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಮಧ್ಯದಲ್ಲಿ ನಡೆದಂತಹ ಪ್ರಳಯ ಈ ಪ್ರಳಯ ಬಹಳ ಅಲ್ಪಕಾಲದ್ದು ದಿನಕಲ್ಪದ ಪ್ರಳಯ ಅಥವಾ ಮಹಾಕಲ್ಪದ ಪ್ರಳಯ ಅನ್ನುವುದು ಬಹಳ ದೀರ್ಘಕಾಲದ್ದು ಕೋಟಿ ಕೋಟಿ ವರ್ಷಗಳ ತನಕ ಇರುವಂತಹದ್ದು ಒಂದು ಬ್ರಹ್ಮದೇವರ ದಿನ ಮುಗಿದ್ರೆ ಆಮೇಲೆ ಮತ್ತೊಂದು ಸೃಷ್ಟಿ ಪ್ರಾರಂಭ ಆಗಬೇಕಾದ್ರೆ ಮಧ್ಯದಲ್ಲಿಯ ಪ್ರಳಯ ಕಾಲ 432 ಕೋಟಿ ವರ್ಷ ಬ್ರಹ್ಮ ಕಲ್ಪವೇ ಮುಗಿದ್ರೆ ಬ್ರಹ್ಮದೇವರ ಆಯುಷ್ಯೇ ಮುಗಿದು ಮಹಾಕಲ್ಪ ಪ್ರಳಯ ಆದರೆ ಆ ಪ್ರಳಯದ ಕಾಲ 31,104,000 ಕೋಟಿ ವರ್ಷ ಪ್ರಳಯ ಆಮೇಲೆ ಸೃಷ್ಟಿ ಆದರೆ ಈ ಪ್ರಳಯ ಹಾಗಲ್ಲ ಇದರದ್ದು ಎಲ್ಲ 1,400, 1,500, 1,800 ವರ್ಷಗಳು ಸ್ವಲ್ಪ ಹೆಚ್ಚಿಗೆ ಬರುತ್ತೆ 1,200 ರಿಂದ 1,500 ವರ್ಷ ತನಕ ಅಷ್ಟೇ ಮನ್ವಂತರ ಪ್ರಳಯ ಅಂದ್ರೆ 1,500 ವರ್ಷ ಹೆಚ್ಚು ಅಂದ್ರೆ 1,500 ವರ್ಷ ಇರುತ್ತೆ ಈ ಪ್ರಳಯದ ಅವಧಿ ಅದರಲ್ಲಿಯೂ ಪೂರ್ತಿ ಲೋಕಗಳು ಮುಳುಗಿ ಹೋಗುವುದಿಲ್ಲ 3 ಲೋಕಗಳು ನಾಶವಾಗುವುದಿಲ್ಲ ಆದರೆ ಅದರಲ್ಲಿ ಇರತಕ್ಕಂಥ ಸಂಸ್ಕೃತಿ ಆ ಜನರು ಬೆಳೆಸಿರತಕ್ಕಂಥ ಎಲ್ಲ ಇನ್ವೆನ್ಷನ್ಸ್ ಆವಿಷ್ಕಾರಗಳು ಸಂಸ್ಕೃತಿ ಅವರು ಬೆಳೆಸಿರತಕ್ಕಂಥ ಸಂಸ್ಕೃತಿ ನಾಗರಿಕತೆ ವಿಜ್ಞಾನ ಜನಾಂಗ ಬಹುವಂಶ ಜನಾಂಗ ನಾಶವಾಗಿ ಹೋಗುತ್ತೆ ಮತ್ತು 1,500 ವರ್ಷದ ಮೇಲೆ ಯಾರಿದ್ದಾರೆ ಒಂದು ಸರತಿ ಈಗ ನೀವೇ ಯೋಚನೆ ಮಾಡಿ ಇವಾಗ ಅಮೆರಿಕ ರಷ್ಯಾ ಇವೆಲ್ಲ ಈ ವಿಜ್ಞಾನದ ಅಪೂರ್ವ ಆವಿಷ್ಕಾರ ಮಾಡಿಕೊಂಡು ಅವ್ರ ಲ್ಯಾಬೊರೇಟರಿ ಕೇಂದ್ರಗಳನ್ನೆಲ್ಲ ಮಾಡಿಟ್ಟಿದ್ದಾರಲ್ಲ ಸುಮ್ಮನೆ ಒಮ್ಮೆ ಸಮುದ್ರ ಪ್ರಕ್ಷುಬ್ಧವಾಗಿ ಎದ್ದು ಅದನ್ನೆಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತ ಇಟ್ಟುಕೊಳ್ಳಿ ಮತ್ತೆ ಪುನಃ ಮನುಷ್ಯ ವಿಜ್ಞಾನಿಗಳು ಉಳಿಬೇಕಾದ್ರೆ 1,000 ವರ್ಷ ಹಿಡಿಯುತ್ತೆ ಇಷ್ಟೇ ವೆರಿ ಸಿಂಪಲ್ ಪ್ರಳಯಕ್ಕೆ ಏನೂ ಕಷ್ಟ ಇಲ್ಲ ಅದು ಕುಂಬಾರನಿಗೆ 1 ವರ್ಷ ದುಣ್ಣೆಗೆ ನಿಮಿಷ ಒಂದು ಸರ್ತಿ ತೆರೆ ಅಪ್ಪಳಿಸಿತು ಅಂತಂದ್ರೆ ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳನ್ನು ವಿದಿನ್ ನೋ ಟೈಮ್ ಇಟ್ ಕ್ಯಾನ್ ಡಿಸ್ಟ್ರಾಯ್ ನೇಚರ್ ಕ್ಯಾನ್ ಡಿಸ್ಟ್ರಾಯ್ ಮತ್ತೆ ಅದನ್ನ ಮತ್ತೆ ಅದೇ ರೀತಿ ಸಂಶೋಧನೆ ಮಾಡಿ ಮತ್ತೆ ಅದನ್ನು ತಿಳ್ಕೊಳ್ಬೇಕಾದ್ರೆ 1,000 ವರ್ಷಗಳು ಬೇಕು ಮನುಷ್ಯನಿಗೆ ಹೀಗೆ ಪ್ರಕೃತಿ ನಾವು ಪೂರಾ ತಿಳ್ಕೊಂಡೆವು ಅನ್ನುವಷ್ಟು ಒಂದ್ಸರ್ತಿ ಝಾಡಿಸಿಬಿಡ್ತದೆ ಮತ್ತೆ ಪುನಃ ಪ್ರಾರಂಭದಿದ್ದಾರೆ ಓಂ ಅಂತ ಶುರು ಮಾಡಿ ಮತ್ತೆ ಅದು ಹೋದೆ ಹಾ ಸಿಕ್ಕಿತು ಗುಟ್ಟು ಅಲ್ಲ ಮತ್ತೊಮ್ಮೆ ಝಾಡಿಸಿಬಿಡ್ತದೆ ಇದು ಪ್ರಕೃತಿಯ ಸ್ವಭಾವ ಹಾಗಾಗಿ ಮನುಷ್ಯ ಯಾವತ್ತೂ ನಾನು ಪೂರಾ ತಿಳಿದು ಬಿಟ್ಟೆ ಅಂತ ಅಹಂಕಾರ ಮಾಡೋ ಹಂಗೆ ಇಲ್ಲೇ ಇಲ್ಲ ಅವನು ಪೂರಾ ತಿಳಿದ ಮೇಲೆ ಇವಾಗ ಎಲ್ಲ ಹಾಗೆ
ಇವತ್ತೇನಾಗಿದೆ ನಮಗೆ, ನಮ್ಗೆ ಏನು ಹೋಗಿ ಎಲ್ಲಿ ಹೋಗಬೇಕಾದ್ರೂ ಏನು ಮಾಡಬೇಕಾಗಿದ್ರು ವಿಮಾನ ಇದೆ, ಕಾರ್ ಇದೆ, ಈ ಹಿಂದಿನ ಗರುಡ ಗಿರುಡ ಕುದುರೆ ಯಾವುದು ಬೇಡ, ಅದಕ್ಕಿಂತ ವೇಗವಾಗಿ ನಾವು ಹೋಗುವಲ್ಲಿ ಅಂತ ಅನ್ನೋ ಭಾವನೆ ಬಂದುಬಿಟ್ಟಿದೆ ನಮಗೆ. ಆದರೆ ಈ ಹಿಂದಿನ ಕಾಲದಲ್ಲಿ ಅತ್ಯಂತ ವೇಗವಾಗಿ ಹೋಗಬೇಕಾದ್ರೆ ಕುದುರೆ ಎಲ್ಲೂ ಹೋಗೋದು, ಯಾಕಂದ್ರೆ ಹೆಸರೇ ಅಶ್ವ ಅಂತ. ಅಶ್ವ ಅಂದ್ರೆ ವೇಗವಾಗಿ ಹೋಗುವಂತಹದ್ದು ಅಂತಲೇ ಅರ್ಥ. ಅದಕ್ಕೆ ಭಾರಿ ಬೇಗ ಹೋಗಬೇಕಾದ್ರೆ ಅದಕ್ಕಿಂತ ಬೇಗ ಹೋಗ್ಲಿಕ್ಕೆ ಬೇರೆ ಸಾಧನವೇ ಇರಲಿಲ್ಲ. ಕುದುರೆಯಲ್ಲಿ ಹೋದ್ರೆ ಬೇಗ, ನಿಧಾನ ಹೋಗೋರು ಎತ್ತಿನ ಗಾಡಿ. ಈಗ ಹಾಗಲ್ಲ, ನಾವು ಕಾರ್ನಲ್ಲಿ ಹೋಗ್ತೇವೆ, ಪ್ಲೇನ್ನಲ್ಲಿ ಹೋಗ್ತೇವೆ, ಎಷ್ಟು ವೇಗವಾಗಿಯೂ ಹೋಗಬಹುದು. ಒಂದು ಸ್ವಲ್ಪ ನಾವು ಯೋಚನೆ ಮಾಡೋಣ. ನಾನು ನಿನ್ನೆ ವೆಲಿಕೋವ್ಸ್ಕಿ ಅನ್ನೋ ನಮ್ಮ ವಿಷಯ ಹೇಳಿದೆ. ವೆಲಿಕೋವ್ಸ್ಕಿ ಒಂದು ಮಾತು ಹೇಳ್ತಾನೆ, ಅದೇ ಒಮ್ಮೆ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿತು, ಆಗ ವರಾಹ ಅವತಾರ ಆದ ಕಥೆಯನ್ನು ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಕಕ್ಷೆಯಿಂದ ಕಳಚಿಕೊಂಡಾಗ ಯಾವುದೋ ಗ್ರಹದಿಂದ ಯಾವ ಒಂದು ವಿಚಿತ್ರವಾದ ಉಲ್ಕೆ ಭೂಮಿಗೆ ಬಿತ್ತಂತೆ. ಈ ಎಲ್ಲ ಉಲ್ಟಾ ಪಲ್ಟಾ ಆಗುವಾಗ ಒಂದು ಉಲ್ಕೆ ಭೂಮಿಗೆ ಬಿತ್ತು, ಅದು ಅರಬ್ ಕಂಟ್ರಿಯಲ್ಲಿ ಬಿತ್ತು. ಆ ಉಲ್ಕೆಯೇ ಪೆಟ್ರೋಲಿಯಂ ಪ್ರೊಡಕ್ಷನ್ಗೆ ಮೂಲ ಆದ. ಅಲ್ಲಿ ತನಕ ಭೂಮಿಯಲ್ಲಿ ಪೆಟ್ರೋಲಿಯಂ ಅನ್ನೋಂಥ ಒಂದು ಈ ಸೊತ್ತೇ ಇರಲಿಲ್ಲ ಅಂತ ಹೇಳ್ತಾನೆ. ಇದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಾವುದೋ ಒಂದು ಗ್ರಹಾಂತರದಿಂದ ಬಂದು ಬಿದ್ದ ಉಲ್ಕೆ, ಅದು ಇಡೀ ಭೂಮಿ ಪ್ರಪಂಚ ಇಡೀ ಭೂಮಿಗೆ ಇಂಥ ನಾಗರಿಕ ಆವಿಷ್ಕಾರಕ್ಕೆ ಕಾರಣವಾದದ್ದು. ಇವತ್ತು ಎಲ್ಲ ನಾಗರಿಕತೆ ಇರುವುದು ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ. ನಿಮಗೆ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದ್ರೆ ಏನೂ ಇಲ್ಲ, ಏನೂ ಇಲ್ಲ. ಯಾವ ನಾಗರಿಕತೆ, ಯಾವ ಆವಿಷ್ಕಾರ, ಯಾವ ಬೆಳವಣಿಗೆಯೂ ಇಲ್ಲ. ಎಲ್ಲ ಸ್ತಬ್ಧವಾಗಿ ಮತ್ತೆ ಬ್ಯಾಕ್ ಟು ಕಾರ್ಟ್, ಬುಲ್ಲಾಕ್ ಕಾರ್ಟ್, ಮತ್ತೆ ಎತ್ತಿನ ಗಾಡಿಯೇ ಗತಿ. ಅದು ಒಂದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬೇರೆ ಗ್ರಹದಿಂದ ಬಿದ್ದ ಉಲ್ಕೆಯಿಂದ ಈ ನೆಲದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ನಿರ್ಮಾಣ ಆಯಿತು. ಅದ್ರ ಹಿಂಚೆ ಇರಲೇ ಇಲ್ಲ ಅಂತ ಹೇಳ್ತಾನವ. ಅದು ಬಂತು, ಸಿಕ್ಕಿತು, ಸಿಕ್ಕಿದ್ದನ್ನು ನಾವು ತೆಗಿಲಿಕ್ಕೆ ಶುರು ಮಾಡಿದೆವು. ತೆಗೀತಾ ತೆಗೀತಾ ಈಗ ಮುಗಿತಾ ಬಂದಿದೆ ಅದು. ಯಾಕೆಂದ್ರೆ ಬೇರೆ ಉಲ್ಕೆಯಿಂದ ಬಿದ್ದದ್ದು ಅದು ಲಿಮಿಟೆಡ್ ಸೋರ್ಸು, ಅದು ಮುಗೀತಾ ಇದೆ. ನಮ್ಮ ಕಾಲದಲ್ಲೇ ಮುಗಿಲಿಕ್ಕಿಲ್ಲ, ನಮ್ಮ ಮಕ್ಕಳ ಕಾಲದಲ್ಲೋ ಮೊಮ್ಮಕ್ಕಳ ಕಾಲದಲ್ಲೋ ಪೆಟ್ರೋಲಿಯಂ ಅನ್ನೋ ಒಂದು ಪ್ರೊಡಕ್ಷನ್ ಇಲ್ಲ ಅಂತ ಅಂದ್ರೆ ಪೆಟ್ರೋಲು ಇಲ್ಲ ಡೀಸೆಲು ಇಲ್ಲ ಅಂತ. ಆವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪ್ರಾಯ ಏನು ಮಾಡಬೇಕು, ಮತ್ತೆ ಎತ್ತಿನ ಗಾಡಿ ಕಟ್ಟಬೇಕಾಗತ್ತೆ. ಎಲ್ಲ ಕಡೆಗೆ ಆಟಮಿಕ್ ಎನರ್ಜಿಯಲ್ಲಿ ಹೋಗೋದು, ಇನ್ನೇನೋ ಮಾಡಬಹುದು. ಕಡೆ ಪೆಟ್ರೋಲ್ ಮೊದಲು ಸಮುದ್ರದ ನೀರು ಹಾಕಿ ಗಾಡಿ ಬಿಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ಇನ್ನೊಂದು ವಿಧಾನ ಕಂಡು ಹುಡುಕಬಹುದು. ಇಲ್ಲದೇ ಇದ್ರೆ ಮತ್ತೆ ಪುನಃ ಅಂದ್ರೆ ಈ ಪ್ರಕೃತಿಯ ಸ್ವಭಾವ ಏನು ಅಂದ್ರೆ ನೀನು ಎಷ್ಟೇ ಮುಂದೆ ಹೋಗು ಪುನಃ ಎಳೆಯುತ್ತೆ ಹಿಂದೆ. ಮತ್ತೆ ಪ್ರಾರಂಭದಿಂದ ಎತ್ತಿನ ಗಾಡಿಯಿಂದ ಶುರು ಮಾಡಬೇಕು. ಪ್ರತಿಯೊಂದು ಪ್ರಗತಿಯು ಕೂಡ ಅದು ಚಕ್ರ. ನೀನು ಎಷ್ಟು ಮುಂದೆ ಹೋದೆಯೋ ಮುಂದೆ ಹೋಗಿ ಕೊನೆ ಬರೋದು ಹಿಂದಕ್ಕೆ, ಅಲ್ಲಿಗೆ ಬಂದಿಲ್ಲದು. ಇದು ಪ್ರಕೃತಿಯಲ್ಲಿ ನಾವು ಈ ತನಕ ಎಲ್ಲ ವಿಜ್ಞಾನ ಪುನಃ ಕಲಿಯುಗ ಮತ್ತೆ ಕೃತಿಯುಗ, ಪ್ರಗತಿ ಆಗುವುದು ಪುನಃ ನಾಶ ಆಗುವುದು, ನಾಶ ಆಗುವುದು ಪುನಃ ಮೇಲಕ್ಕೋದು. ಈ ಚಕ್ರ ಭ್ರಮಣವೇ ಜಗತ್ತು ಯಾವತ್ತೂ ಕೂಡ ಮುಂದಕ್ಕೆ ಹೋಗುತ್ತಾ ಇಲ್ಲ, ಅದು ಸುತ್ತೇ ಬರೋದು. ಇದು ಚಕ್ರ ಭ್ರಮಣ. ಆದ್ದರಿಂದ ಪ್ರತಿಯೊಂದು ಮನ್ವಂತರದಲ್ಲಿ ಅನೇಕ ಜನ ಬೇರೆ ಗ್ರಂಥಕಾರರ ಪ್ರಕಾರ ಪ್ರಳಯ ಎರಡೇ, ಬ್ರಹ್ಮ ದಿನಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ ಅಂತ, ಮನ್ವಂತರ ಪ್ರಳಯ ಅಂತ ಕೆಲವರು ಒಪ್ಪುವುದಿಲ್ಲ. ಆದರೆ ಈ ಪ್ರಳಯ ಅನ್ನುವಂತಹದ್ದು ಮತ್ಸ್ಯಾವತಾರ ಆದದ್ದೇ ಮನ್ವಂತರ ಪ್ರಳಯದಲ್ಲಿ. ಮತ್ತೆ ಚಾಕ್ಷುಷಾಂತರ ಸಂಪ್ಲವೇ ಅಂತ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಾಕ್ಷುಷ ಮನ್ವಂತರದ ಅನಂತರ ಬಂದ ಸಂಪ್ಲವ ಅಂದ್ರೆ ಪ್ರಳಯ. ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮಧ್ಯಕಾಲದ ಪ್ರಳಯ. ಇದರ ಅವಧಿ ಬಹಳ ಅಲ್ಪ. ಆದರೆ ಒಂದೂವರೆ ಸಾವಿರ ವರ್ಷದಲ್ಲಿ ಎಲ್ಲ ನಾಗರಿಕತೆ ನಾಶ ಆದ್ರೆ ಮತ್ತೆ ಹರಿ ಓಂ ಪ್ರಾರಂಭವೇ. ಅದು ಒಂದೂವರೆ ಸಾವಿರ ವರ್ಷ ಅಲ್ಲ, 500 ವರ್ಷ ಆಗಲಿ, ಮನುಷ್ಯ 500 ವರ್ಷದಂತೆ ಏನು ಉಳಿದಿರುತ್ತೆ? ಏನೂ ಇಲ್ಲ, ಅದನ್ನು ಯೋಚನೆ ಮಾಡಲಿಕ್ಕೂ ಏನೂ ಇಲ್ಲ. ಆದರೆ ಒಟ್ಟು ಸೃಷ್ಟಿಯ ಲೆಕ್ಕಾಚಾರದಲ್ಲಿ ಬಹಳ ಸಣ್ಣ ಪ್ರಳಯ ಇದು. 432 ಕೋಟಿ ವರ್ಷದ ಪ್ರಳಯದಲ್ಲಿ 31,104,000 ಕೋಟಿ ವರ್ಷಗಳ ಪ್ರಳಯದಲ್ಲಿ ಬರೀ 1,500 ವರ್ಷದ ಪ್ರಳಯ. ಆ ನೇಚರ್ನ ದೃಷ್ಟಿಯಲ್ಲಿ 1,500 ಅನ್ನೋದು ಒಂದು ಕ್ಷಣವೂ ಅಲ್ಲ. ಅದಕ್ಕೆ ಕ್ಷಣಾರ್ಧದಲ್ಲಿ ಮತ್ತೆ ಸೃಷ್ಟಿ ಪ್ರಾರಂಭ ಆಗಿಬಿಡುತ್ತೆ. ನಮಗೆ 1,500 ವರ್ಷ, ಎಷ್ಟು ತಲೆಮಾರಾಯಿತು ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ತಲೆಮಾರು ಇದ್ರೆ ನಾನು ಆಗೋದು ಏನೂ ಇಲ್ಲ. ಸಮುದ್ರಂಗಚ್ಛ ಸ್ವಾಹ. ಮತ್ತೆ ಯಥಾಪ್ರಕಾರ, ಮತ್ತೆ ಯಥಾಪ್ರಕಾರ ಈ ಅಮೀಬಾಗಳು, ಮತ್ತೆ ಗಿಡಗಳು, ಪ್ಲಾಂಟ್ಸು, ಮತ್ತೆ ಮೀನು, ಇದೆಲ್ಲ ಪ್ರಾರಂಭ ಆಗ್ತಾ ಒಂದೊಂದೇ ಬೆಳ್ಕೊಂಡು ಹೀಗೆ ಸೃಷ್ಟಿ ಎಲ್ಲವನ್ನು ಒಂದು ಸರ್ತಿ ಅದು ಪ್ರಗತಿಯ ಒಂದು ಎತ್ತರಕ್ಕೆ ಹೋಯಿತು ಅಂದಾಗ ಎಲ್ಲವನ್ನ ವಾಶ್ ಔಟ್ ಮಾಡಿಬಿಡ್ತದೆ. ಮತ್ತೆ ಪ್ರಾರಂಭದಿಂದ ಶುರುವಾಗಬೇಕು.
ಮತ್ತೆ ಅದು ಎತ್ತರಕ್ಕೆ ಹೋಯ್ತು ಅಂದ್ರೆ ಪುನಃ ಕೆಳಕ್ಕೆ ತಳ್ಳಿಬಿಡ್ತದೆ. ಅಂಥ ಒಂದು ಪ್ರಳಯ ಚಾಕ್ಷುಷಮ ಅನ್ನುವಂಥರ ಪ್ರಳಯ. ಈಗ ವೈವಸ್ವತಮ ಅನ್ನುವಂಥರ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಆಗಿರತಕ್ಕಂಥ ಒಂದು ಪ್ರಳಯ ಇದು ಆಗಿ ಸುಮಾರು 200 ಕೋಟಿ ವರ್ಷ ಜಾಸ್ತಿ ಆಯಿತು. ಇನ್ನು ವೈವಸ್ವತಮ ಅನ್ನುವಂಥರ ಪ್ರಾರಂಭ ಆಗಿ ಈಗ 28 ಯುಗಚಕ್ರಗಳು ಅಷ್ಟಾಭಿಮುಷದಿ ದಮೇ ಗಲಿಗೆ ಅಂತ ಹೇಳ್ತಾರೆ ಸಂಧ್ಯಾ ವಂದನೆ ಮಾಡುವವರು. 28ನೇ ಕಲಿಯುಗ ಅಂತ ಅಂದ್ರೆ 28 ಬಾರಿ ಕೃತಯುಗ, 28 ಬಾರಿ ತ್ರೇತಾಯುಗ, 28 ಬಾರಿ ದ್ವಾಪರಯುಗ ಆಗಿ 28ನೇ ಬಾರಿಯ ಕೃತಯುಗ ಈಗ ನಡೀತಾ ಇದೆ. ಮತ್ತೆ ಇನ್ನೂ ತುಂಬಾ ಹೋಗ್ಲಿಕ್ಕುಂಟು, ಏನು ಕಮ್ಮಿ ಏನಿಲ್ಲ. ಅದು ಒಟ್ಟು 71 ಬಾರಿ ತಿರುಗಬೇಕು. ಆದ್ರಿಂದ ಸೃಷ್ಟಿಯಾಗಿ ಒಂದು ಮನ್ವಂತರ ಮುಗಿಬೇಕು ಅಂದ್ರೆ 71 ಬಾರಿ ಯುಗಚಕ್ರಗಳು ತಿರುಗಬೇಕು. 71 ಬಾರಿ ಯುಗಚಕ್ರಗಳು ತಿರುಗಿದ್ರು ಸಾಲದು. 71 ಬಾರಿ ತಿರುಗಿದ್ರೆ 432 ಕೋಟಿ ಆಗೋದಿಲ್ಲ. ಒಂದು ಮನ್ವಂತರ ಚಕ್ರ ಅಂದ್ರೆ ಬ್ರಹ್ಮದಿನ, ಒಂದು ಬ್ರಹ್ಮದಿನದಲ್ಲಿ 14 ಮನ್ವಂತರಗಳು, ಅದು 14 ಮನ್ವಂತರಗಳು ಲೆಕ್ಕ ತೆಗೆದ್ರೆ 432 ಕೋಟಿ ವರ್ಷ ಆಗುವುದಿಲ್ಲ. 71 ಯುಗಚಕ್ರಗಳು ಪ್ಲಸ್ 18,50,000 ವರ್ಷ ಅದಕ್ಕೆ ಸೇರಿಸಬೇಕು. ಮತ್ತೆ ಇಷ್ಟಾದಾಗ 432 ಕೋಟಿ ವರ್ಷ ಆಗುತ್ತೆ. ಬರೇ 4 ಯುಗಗಳನ್ನ 71 ಬಾರಿ ಲೆಕ್ಕ ತೆಗೆದರೆ 18,50,000 ವರ್ಷ ಕಮ್ಮಿ ಆಗಿಬಿಡುತ್ತೆ 432 ಕೋಟಿಗೆ. 431 ಕೋಟಿ ಆಮೇಲೆ ಎಷ್ಟಾಗೋದು 81,50,000 ವರ್ಷ ಆಗತ್ತೆ. ಆಮೇಲೆ ಮತ್ತೆ 18,50,000 ಆಗಬೇಕಲ್ಲ, ಅದನ್ನು ಸೇರಿಸಿಬಿಟ್ರೆ 432 ಕೋಟಿ ವರ್ಷ ಆಗತ್ತೆ. ಹೀಗೆ ಇವೆಲ್ಲ ಪ್ರಳಯದ ವ್ಯವಸ್ಥೆಯಲ್ಲಿ ನಮಗೆ ಬಹಳ ಅತೀತ ಸಮೀಪದಲ್ಲಿ ಆಗಿರತಕ್ಕಂಥ ಏನು ಪ್ರಳಯ ಇದೆ, ಆ ಚಾಕ್ಷುಷ ಮನ್ವಂತರ ಪ್ರಳಯದಲ್ಲಿ ಪ್ರಚಲಿತ ಲಯ ಜಲ, ಪ್ರಕ್ಷುಬ್ಧವಾದ ಚಾಕ್ಷುಷ ಮನ್ವಂತರದ ಅವಸಾನದಲ್ಲಿ ಬಂದ ಪ್ರಳಯ ಜಲದಲ್ಲಿ ವಿಹರಣ ವಿಹರಿಸಿದವನೇ ಅಂತ. ಪ್ರಚಲಿತ ಲಯ ಜಲ ವಿಹರಣ, ಪ್ರಕ್ಷುಬ್ಧವಾದಂಥ ಆ ಸಮುದ್ರದ ನೀರಿನಲ್ಲಿ ವಿಹರಿಸಿದವ ನೀನು. ಯಾಕೆ? ಈ ಮನ್ವಂತರದ ಅಧಿಪತಿಯಾಗಿರತಕ್ಕಂಥ ವೈವಸ್ವತ ಮನುವನ್ನು ಋಷಿಗಳನ್ನು ಉಳಿಸುವುದಕ್ಕೋಸ್ಕರ ಅವರನ್ನ ಕರ್ಕೊಂಡು ಹೋಗಿ ಅವರಿಗೆ ಉಪಜ್ಞಾನದ ಮಾರ್ಗ ಉಪದೇಶ ಕೊಟ್ಟು ಮುಂದಿನ ಮನ್ವಂತರಕ್ಕೆ ಅಣಿಗೊಳಿಸಿದಂಥ ರೂಪ ಅದು. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವಮಮ ಶರಣಂ. ನೀನು ಆ ಪ್ರಳಯಕಾಲದಲ್ಲಿಯೇ ನಿರ್ಮಾಣಗೊಂಡ ಮೀನ ಅಲ್ಲ, ನೀನು ಶಾಶ್ವತ ಸುಖಮಯ. ನೀನು ಮೀನಿನ ರೂಪ ತೊಟ್ಟಿ ಅಂತ ಯಾವುದೋ ಒಂದು ಪ್ರಾರಬ್ಧದಿಂದ ಬಂದಂತಹ ದುಃಖಮಯವಾದ ರೂಪ ಅಲ್ಲ ಅದು. ನೀನು ಜ್ಞಾನಾನಂದಮಯನಾಗಿಯೇ ಆ ಋಷಿಗಳಿಗೆ, ಆ ವೈವಸ್ವತ ಮನುವಿಗೆ ಅವನ ಧ್ಯಾನದಲ್ಲಿ ಮೀನಾಗಿ ಕಾಣಿಸಿಕೊಂಡೆ. ಸುಖಮಯ ಮೀನ ಹೇ ಭವಮಮ ಶರಣಂ, ಅಂಥ ಮೀನಾವತಾರಿಯೇ ನನಗೆ ಶರಣ ಆಗು. ಅಷ್ಟಾಚಾರ್ಯರು ಹೇಳಿದ್ರು. ತಕ್ಷಣ ಅವರು ಶಿಷ್ಯರು ಶುಭತಮ ಕಥಶಯ ಪರಮ ಸದೋದಿತ ಜಗತಿಕ ಕಾರಣ ಭವಮಮ ಶರಣಂ ಅಂತ ಕೋರಸ್ಸಾಗಿ ಹಾಡಿದರು.